ರಾಹುಲ್ ಗಾಂಧಿ ಅವರು ಮಾಡಿದ ತಪ್ಪೇನು ಯಾರಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿಲ್ಲ ಬ್ಯಾಂಕಿನಲ್ಲಿರುವ ದುಡ್ಡನ್ನು ಪಡೆದು ದೇಶ ಬಿಟ್ಟು ಹೋದವರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದೇ ವಿನಃ ಯಾರ ವಿರುದ್ಧವೂ ಅಲ್ಲ ಎಂದು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿಪಕ್ಷ ನಾಯಕರಾದ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಸಾಮರಸ್ಯವನ್ನು ಹಾಳು ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರನ್ನ ಯಾಕೆ ಸಂಸತ್ತಿನಲ್ಲಿ ರದ್ದು ಮಾಡಿದ್ದಾರೆ, ಅವರ ಸಂಸತ್ತನ್ನು ರದ್ದು ಮಾಡಿದ್ದಾರೆ ಅಂತಂದ್ರೆ ಬೇರೆಯವರಿಗೆ ಹೆದರಿಕೆ ಉಂಟಾಗಿದೆ. ರಾಹುಲ್ ಗಾಂಧಿ ಅವರನ್ನ ಅವರ ಸಂಸತ್ ಸದಸ್ಯರನ್ನು ರದ್ದು ಮಾಡಿದ್ದೀವಿ. ಅವ್ರ ಮನೆಯಿಂದ ಅವ್ರ ಮನೆ ಅಧಿಕೃತ ನಿವಾಸವನ್ನ ಕಿತ್ತಿರತಕ್ಕಂತ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಏನಾದ್ರು ಕರ್ನಾಟಕದಲ್ಲಿ ಉಸ್ಮಾನಿ ವಂಶಸ್ಥರು ಇದ್ದರೆ, ಇಡೀ ದೇಶದಲ್ಲಿ ಅವರ ವಂಶಸ್ಥರು ಇದ್ದರೆ, ಹಿಟ್ಲರ್ ವಂಶಸ್ಥರು ಇದ್ರೆ ಅವರು ಬೇರೆ ಯಾರು ಅಲ್ಲ, ಆರ್ ಎಸ್ ಎಸ್ ನವರು, ಇದು ಮಹಾರಾಷ್ಟ್ರ ತರ್ಜುಮೆ ಮಾಡಿದ್ರು. ಏನ್ ತಪ್ಪು ವಿಚಾರಗಳನ್ನು ಹೇಳಿದ್ರು, ಅನ್ಕಾನ್ಸ್ಟಿಟ್ಯೂಷನ್ ಆಗಿ ಏನ್ ಮಾತಾಡಿದ್ರು, ಡಿಫಾಮೇಷನ್ ಕೇಸ್ ಹಾಕಿದ್ರಲ್ಲ, ಯಾರಿಗೆ ಅವಮಾನ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು, ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಸುರ್ಜೇವಾಲ ಅವರು ಹೇಳಿದ್ರು, ಮಲ್ಯ ಕೇಂದ್ರ ಬ್ಯಾಂಕ್ ನಲ್ಲಿ ಸಾಲ ಬೇಕಾದ್ರೆ ಓಡೋಗಿಲ್ವ, ಲಂಡನ್ ಗೆ ಲಲಿತ್ ಮೋದಿ ಓಡೋಗಿಲ್ವ, ನೀರವ್ ಮೋದಿ ಓಡೋಗಿಲ್ವ, ಇವರಿಗೆ ದೇಶದ ದುಡ್ಡನ್ನ ಬ್ಯಾಂಕ್ ನಲ್ಲಿ ದುಡ್ಡು ಅಂತಂದ್ರೆ ಯಾರು ನಿಮ್ ದುಡ್ಡನ್ನ ಲೂಟಿ ಬಂದ ಅವರಿಗೆ ಏನಂತ ಕರೀಬೇಕು, ಸಾಧ್ಯವಂತ ಸಾಧುಗಳು ಅಂತ ಕರೀಬೇಕಾ? ಕಳ್ಳ ಅಂತಂದ್ರೆ ನೀನ್ ಕಳ್ಳ ಅಂತಂದ್ರೆ ಹೇಗೆ ಪಾಪ ಹುಡುಗಂತ ಇದೆಯಾ? ನೀ ಕಳ್ಳ ಇದ್ರೆ ಸುಮ್ಮನೆ ಇದು ನಾನು ಕಳ್ಳದ ಮಾಡಿದ್ರೆ ಅವ್ರಿಗೆ ಆಗ್ತದೆ. ಇದು ಇವತ್ತು ಪರಿಸ್ಥಿತಿ ಇರ್ತಕ್ಕಂಥದ್ದು.